ರಾಜ್ ನ್ಯೂಸ್ ಮತ್ತು ರಾಜ್ ಮ್ಯೂಸಿಕ್ ಕನ್ನಡ ಆಯೋಜನೆ ಮಾಡಿರುವ ಅಖಿಲ ಭಾರತ ಸಂಪೂರ್ಣ ಮಹಾಕುಬೇರ ಯಾಗ ಇವತ್ತು 10ನೇ ದಿನಕ್ಕೆ ಕಾಲಿಟ್ಟಿದೆ. ಸಾಕಷ್ಟು ಭಕ್ತಾದಿಗಳು ಆಗಮಿಸಿ ಲಕ್ಷ್ಮೀ ಸಮೇತ ಕುಬೇರನ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಹೋಮ ಹವನ ಪೂಜೆ ಕೂಡ ನಡೆದಿದ್ದು, ಪೂಜೆಯಲ್ಲಿ ಜನರು ಭಾಗಿಯಾಗಿದ್ದು ವಿಶೇಷ ಪೂಜೆಗಳನ್ನ ಕಣ್ತುಂಬಿಕೊಂಡಿದ್ದಾರೆ. ಈ ಮೂಲಕ ಲಕ್ಷ್ಮೀ ಸಮೇತ ಕುಬೇರನ ಕೃಪೆಗೆ ಪಾತ್ರರಾಗುವುದಕ್ಕೆ ಎಲ್ಲಾ ಭಕ್ತರು ಕೂಡ ಈ ಒಂದು ಮಹಾಯಾಗದಲ್ಲಿ ಭಾಗಿಯಾಗ್ತಾನೆ ಇದ್ದಾರೆ. ನಾಳೆ ಕೊನೆಯ ದಿನ ಆಗಿರೋದ್ರಿಂದ ಇವತ್ತು ನಾಳೆ ಎರಡು ದಿನಗಳ ಕಾಲ ಮಾತ್ರ ಮಹಾಯಾಗವಿರುತ್ತೆ. ನಾಳೆ ಪೂರ್ಣಾಹುತಿ ಕಾರ್ಯಕ್ರಮ ಕೂಡ ಇರುತ್ತೆ. ಕರ್ಮಭೂಮಿ ಬೆಂಗಳೂರಿನ ಅರಮನೆ ಮೈದಾನ ತ್ರಿಪುರ ವಾಸಿನಿಯಲ್ಲಿ ನಡೀತಾ ಇರುವಂತಹ ಮಹಾ ಕುಬೇರ ಯಾಗ 10ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಕೂಡ ವಿಶೇಷವಾಗಿ ಭದ್ರಕಾಳಿ ಪೂಜೆಯನ್ನ ನೆರವೇರಿಸಲಾಯಿತು. ಭದ್ರಕಾಳಿಯ ಆರಾಧನೆ ಮಾಡಲಾಯಿತು ರಾತ್ರಿ ಕಗ್ಗತ್ತಲಿನಲ್ಲಿ. ಇವತ್ತು 10ನೇ ದಿನಕ್ಕೆ ಕಾಲಿಟ್ಟಿದೆ ಅಖಿಲ ಭಾರತ ಸಂಪೂರ್ಣ ಮಹಾ ಕುಬೇರ ಯಾಗ. 11 ದಿನಗಳ ಕಾಲ ನಡೆಯುತ್ತೆ ಅಂತ ಹೇಳಿದ್ರು. ನಾಳೆ ಕೊನೆಯ ದಿನ, ಪೂರ್ಣಾಹುತಿಯ ದಿನ ನಾಳೆ. ಇವತ್ತು 10ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಕುಬೇರ ಯಾಗದಲ್ಲಿ ಇವತ್ತು ಕೂಡ ಬೇರೆ ಬೇರೆ ರೀತಿಯ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾವೆ. ಈಗಾಗಲೇ ಪ್ರಥಮ ಪೂಜೆಯನ್ನು ಮಾಡೋದಕ್ಕೆ ಕೂಡ ಸಕಲ ಸಿದ್ಧತೆಗಳು ನಡೆದಿದ್ದಾವೆ. ಪ್ರತಿದಿನವೂ ಕೂಡ ಪ್ರಥಮ ಪೂಜೆಯನ್ನು ಪ್ರಥಮ ಪೂಜಿತ ವಿಘ್ನ ವಿನಾಶಕನಿಗೆ ಅರ್ಪಿಸಲಾಗುತ್ತೆ. ಅದರಂತೆ ಇವತ್ತು ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಆ ಮೂಲಕ 10ನೇ ದಿನದ ಪೂಜಾ ಕೈಂಕರ್ಯಗಳು ಕೂಡ ಆರಂಭವಾಗ್ತಾ ಹೋಗ್ತವೆ. ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ರೀತಿಯ ದೇವರ ಆರಾಧನೆ ಇರ್ಬೋದು, ಹೋಮ ಹವನ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ. ಆ ಮೂಲಕ ಕುಬೇರನ ಕೃಪೆಗೆ ಪಾತ್ರರಾಗೋದಕ್ಕೆ ಅಂತ ಮಾಡ್ತಿರುವಂಥ ಮಹಾ ಕುಬೇರ ಯಾಗ ಇದು. ಸಾಧು ಸಂತರ ಸಂಕಲ್ಪದಂತೆ ಸಂಪೂರ್ಣ ಮಹಾ ಕುಬೇರ ಯಾಗವನ್ನು ನಡೆಸಲಾಗ್ತಾ ಇದೆ. 501 ಆಗಮಿಕರು, 501 ಕೇರಳದ ತಂತ್ರಿಗಳು, ಅದೇ ರೀತಿಯಾಗಿ ಮಠಾಧೀಶರು, ಸಾಧು ಸಂತರು ಕೂಡ ಈ ಒಂದು ಮಹಾಯಾಗದಲ್ಲಿ ಭಾಗಿಯಾಗುವ ಮೂಲಕ ಯಾಗವನ್ನು ಯಶಸ್ವಿಗೊಳಿಸೋದಕ್ಕೆ ಶ್ರಮ ಪಡ್ತಾ ಇದ್ದಾರೆ. ಭಕ್ತಾದಿಗಳು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಆಗಮಿಸಿ ಕುಬೇರನ ಕೃಪೆಗೆ ಪಾತ್ರರಾಗೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮಹಾ ಕುಬೇರ ಯಾಗ ಏನಿದೆ ಬೆಂಗಳೂರಿನ ಅರಮನೆ ಮೈದಾನ ತ್ರಿಪುರ ವಾಸಿನಿಯಲ್ಲಿ ನಡೀತಾ ಇರುವಂತಹ ಯಾಗ, ಇವತ್ತು 10 ದಿನ ಆಯಿತು ಇವತ್ತಿಗೆ ಯಾಗ ಶುರುವಾಗಿ. ಇವತ್ತು ಕೂಡ ಅನೇಕ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಲಾಗ್ತಾ ಇದೆ. ನಾಳೆ ಪೂರ್ಣಾಹುತಿಯ ದಿನ, 11 ದಿನ ಆಗುತ್ತೆ ನಾಳೆಗೆ. ನಾಳೆ ಸಂಪೂರ್ಣವಾಗಿ ಮಹಾ ಕುಬೇರ ಯಾಗ ಮುಕ್ತಾಯವಾಗುತ್ತೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಕಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ. ಭಕ್ತರು ಕೂಡ ಬೇರೆ ಬೇರೆ ಎಡೆಯಿಂದ ಬರ್ತಿದ್ದಾರೆ. ಶಿವಮೊಗ್ಗ, ತುಮಕೂರು, ಮೈಸೂರು, ಹೈದರಾಬಾದ್ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಕೂಡ ಬಂದು ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಆ ಮೂಲಕ ಲಕ್ಷ್ಮೀ ಸಮೇತ ಕುಬೇರನ ಕೃಪೆಗೆ ಪಾತ್ರರಾಗುವುದಕ್ಕೆ ಮುಂದಾಗ್ತಾ ಇದ್ದಾರೆ.
ಹತ್ತನೇ ದಿನಕ್ಕೆ ಕಾಲಿಟ್ಟಿರುವಂತಹ ಮಹಾ ಕುಬೇರ ಯಾಗದಲ್ಲಿ ನೀವು ಕೂಡ ಭಾಗಿಯಾಗಬಹುದು. ಕುಬೇರ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಬೇಡ ಅಂತ ಯಾರೂ ಹೇಳಲ್ಲ. ಮನೆಯಲ್ಲಿ ಕುಬೇರನ ನೆಲೆ ಊರಬೇಕು ಅಂತ ಎಲ್ಲರೂ ಕೂಡ ಪ್ರಾರ್ಥಿಸ್ತಾರೆ. ಹಾಗಾಗಿ ಮನೆಯಲ್ಲಿ ಸಂಪತ್ತು ಹೆಚ್ಚಾಗಬೇಕು, ಆಯಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿರಬೇಕು ಅಂತ ಅಂದರೆ ಅಷ್ಟ ಸಿದ್ಧಿಗಳು ಕೂಡ ನಮಗೆ ಪ್ರಾಪ್ತಿ ಆಗಬೇಕು ಅಂತ ಅಂದರೆ ಕುಬೇರನ ಆರಾಧನೆಯನ್ನು ಮಾಡಬೇಕಾಗುತ್ತೆ, ಕುಬೇರನ ಕೃಪೆಗೆ ಪಾತ್ರರಾಗಬೇಕಾಗುತ್ತೆ. ಹಾಗಾಗಿ ತ್ರಿಪುರ ವಾಸಿನಿಯಲ್ಲಿ ನಡೀತಾ ಇರುವಂತಹ ಮಹಾ ಕುಬೇರ ಯಾಗಕ್ಕೆ ನೀವು ಕೂಡ ಭಾಗಿಯಾಗಬಹುದು. ಆ ಮೂಲಕ ನಿಮಗೆ ಆಗುವಂತಹ ಸೇವೆಯನ್ನು ನೀವು ಕೂಡ ಸಲ್ಲಿಸ್ತಾ ಹೋಗ್ಬೋದು.